ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನೋಡಿ, ಜೆ ಡಿ ಎಸ್ ಎಂದೂ ಕೂಡ ಸೈಲೆಂಟ್ ಆಗಿ ಕೂತಂತದ್ದಲ್ಲ. ಇವತ್ತು ದೇವೇಗೌಡರು ಸಾಹೇಬರು ಹುಟ್ಟು ಹೋರಾಟಗಾರರು. ಇವತ್ತು ಏನಾದರೂ ಈ ಪ್ರಾದೇಶಿಕ ಪಕ್ಷ ಏನಾದರೂ ಹುಟ್ಟಿದೆ ಅಂತಕ್ಕಂಥದ್ದಾದರೆ ಹೋರಾಟದ ಹಿನ್ನೆಲೆಯಲ್ಲೇ ಇವತ್ತು ಈ ಪ್ರಾದೇಶಿಕ ಹುಟ್ಟಿರ್ತಕ್ಕಂಥದ್ದು. ಎಂದೂ ಕೂಡ ಜನತಾದಳ ಪಕ್ಷ ರಾಜ್ಯದ ಜನತೆಗೆ ಒಂದು ಹೊರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ಯಾವ ಒಂದು ತೀರ್ಮಾನಗಳು ತಗೊಂಡಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಒಂದು ಧ್ವನಿಯಾಗಿ ಇವತ್ತು ರಾಜ್ಯ ಜನತೆ ಪರವಾಗಿ ನಾವು ಕೆಲಸ ಮಾಡ್ಕೊಂಬಂದಿದ್ದೇವೆ. ಈಗಲೂ ಕೂಡ ಅಷ್ಟೇ, ಮುಂದೆನೂ ಕೂಡ ಅಷ್ಟೇ. ಜನಸಾಮಾನ್ಯರಿಗೆ ಇವತ್ತು ಏನು, ಇವತ್ತು ಅತ್ಯಂತ ಇವತ್ತು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸನ್ನು ಕಟ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ. ಹಾಗಾಗಿ ಸಾಕಷ್ಟು ಹೊರೆಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ನಮ್ಮ ಮೇಲೆ ಹೊರೆ ಹಾಕಿರ್ತಕ್ಕಂಥದ್ದು. ನೀವು ಹೇಳ್ದಂಗೆ ಪೆಟ್ರೋಲ್ ಬೆಲೆ ಇರ್ಬೋದು, ಇವೆಲ್ಲ ಇವತ್ತೇನು ಏರಿಕೆ ಮಾಡಿರ್ತಕ್ಕಂಥದ್ದು. ಬಹುಶಃ ಎಲ್ಲೋ ಒಂದು ಕಡೆ ಇವರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಿದೆಯಲ್ಲ, ಆ 5 ಗ್ಯಾರಂಟಿಗಳಿಗೆ ದುಡ್ಡು ಹಣಕಾಸು ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಪಾಪ ಇವತ್ತು ಜನಸಾಮಾನ್ಯರ ಮೇಲೆ ಈ ಒಂದು ದೊಡ್ಡ ಭಾರವನ್ನು ಇವತ್ತು ಹೊರಿಸ್ತಾ ಇರ್ತಕ್ಕಂಥದ್ದು. ಇದನ್ನು ಭಾಳ ಉಗ್ರವಾಗಿ ಇವತ್ತು ಒಂದು ಹೋರಾಟವನ್ನು ಮಾಡಿ ಇದನ್ನು ಭಾಳ ಖಂಡಿಸ್ತೇವೆ ನಾವು. ಇವತ್ತು ಜನಸಾಮಾನ್ಯರಿಗೆ ಈ ರೀತಿಯಾದಂಥ ಒಂದು ಒತ್ತಡದ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಜನರ ಮೇಲೆ ಇಷ್ಟು ಏರಿಕೆಯನ್ನು ಆಗ್ತಾ ಇರ್ತಕ್ಕಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನತಾದಳ ಪಕ್ಷ ಹೋರಾಟ ಮಾಡ್ತೇವೆ. ನೋಡಿ, ಒಂದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಯಾವಾಗ ಚುನಾವಣೆ ಫಲಿತಾಂಶ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಒಂದು ಗೆಲುವಿಗೆ ರಾಜ್ಯದ ಜನತೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರುಗಳು ಒಂದು ಮಾತು ಹೇಳ್ತಾರೆ, ಬಹುಶಃ ಈ ಗ್ಯಾರಂಟಿಗಳು ವರ್ಕ್ ಆಗಿಲ್ಲ ಅನಿಸುತ್ತೆ, ಈ ಗ್ಯಾರಂಟಿಗಳನ್ನ ಕೂಡಲೇ ರದ್ದು ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾರೆ. ಹಾಗಾಗಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ಕಾಂಗ್ರೆಸ್ನವ್ರಿಗೆ, ಜನಸಾಮಾನ್ಯರು ಯಾರೂ ಕೂಡ ನಿಮ್ಮ ಗ್ಯಾರಂಟಿಗಳನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ. ಜನರಿಗೆ ಸ್ವಾಭಿಮಾನದಿಂದ ಯಾವತ್ತೂ ಯಾರ ಮೇಲೂ ಕೂಡ ಅವರು ಒಂದು ಸ್ವಾವಲಂಬಕವಾಗಿ ಒಂದು ಜೀವನ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರಗಳು ಅವ್ರಿಗೆ ಹೆಚ್ಚಾಗಿ ಪ್ರೋತ್ಸಾಹ ಕೊಡಬೇಕು ಹೊರತುಪಡಿಸಿ ಈ ರೀತಿ ಗ್ಯಾರಂಟಿಗಳನ್ನ ನಂಬ್ಕೊಂಡು ನಮ್ಮ ರಾಜ್ಯದ ಜನತೆ ಎಂದೂ ಕೂಡ ಅವ್ರು ಕೇಳಿದಂಥದ್ದಲ್ಲ. ಈ ಪೊಳ್ಳು ಟೊಳ್ಳು ಗ್ಯಾರಂಟಿಗಳು ಕೊಟ್ಟಂಥದ್ದು ಕಾಂಗ್ರೆಸ್ನವರು. ಹಾಗಾಗಿ ಈಗ ಮತ್ತೆ ಗ್ಯಾರಂಟಿಗಳನ್ನ ರದ್ದು ಮಾಡ್ತೀವಿ, ಜನ ನಮಗೆ ಮತ ನೀಡಲಿಲ್ಲ ಅಂತಕ್ಕಂಥದ್ದಾದರೆ ಅವ್ರ ಮನಸ್ಥಿತಿ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಜೆ ಡಿ ಎಸ್ ಎಂದೂ ಕೂಡ ಸೈಲೆಂಟಾಗಿ ಕೂತಂಥದ್ದಲ್ಲ. ಇವತ್ತು ದೇವೇಗೌಡರು ಸಾಹೇಬರು ಹುಟ್ಟು ಹೋರಾಟಗಾರರು. ಇವತ್ತು ಏನಾದರೂ ಈ ಪ್ರಾದೇಶಿಕ ಪಕ್ಷ ಏನಾದರೂ ಹುಟ್ಟಿದೆ ಅಂತಕ್ಕಂಥದ್ದಾದರೆ ಹೋರಾಟದ ಹಿನ್ನೆಲೆಯಲ್ಲೇ ಇವತ್ತು ಈ ಪ್ರಾದೇಶಿಕ ಹುಟ್ಟಿರ್ತಕ್ಕಂಥದ್ದು. ಎಂದೂ ಕೂಡ ಜನತಾದಳ ಪಕ್ಷ ರಾಜ್ಯದ ಜನತೆಗೆ ಒಂದು ಹೊರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ಯಾವ ಒಂದು ತೀರ್ಮಾನಗಳು ತಗೊಂಡಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಒಂದು ಧ್ವನಿಯಾಗಿ ಇವತ್ತು ರಾಜ್ಯ ಜನತೆ ಪರವಾಗಿ ನಾವು ಕೆಲಸ ಮಾಡ್ಕೊಂಬಂದಿದ್ದೇವೆ. ಈಗಲೂ ಕೂಡ ಅಷ್ಟೇ, ಮುಂದೆನೂ ಕೂಡ ಅಷ್ಟೇ. ಜನಸಾಮಾನ್ಯರಿಗೆ ಇವತ್ತು ಏನು, ಇವತ್ತು ಅತ್ಯಂತ ಇವತ್ತು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸನ್ನು ಕಟ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ. ಹಾಗಾಗಿ ಸಾಕಷ್ಟು ಹೊರೆಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ನಮ್ಮ ಮೇಲೆ ಹೊರೆ ಹಾಕಿರ್ತಕ್ಕಂಥದ್ದು. ನೀವು ಹೇಳ್ದಂಗೆ ಪೆಟ್ರೋಲ್ ಬೆಲೆ ಇರ್ಬೋದು, ಇವೆಲ್ಲ ಇವತ್ತೇನು ಏರಿಕೆ ಮಾಡಿರ್ತಕ್ಕಂಥದ್ದು. ಬಹುಶಃ ಎಲ್ಲೋ ಒಂದು ಕಡೆ ಇವರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಿದೆಯಲ್ಲ, ಆ 5 ಗ್ಯಾರಂಟಿಗಳಿಗೆ ದುಡ್ಡು ಹಣಕಾಸು ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಪಾಪ ಇವತ್ತು ಜನಸಾಮಾನ್ಯರ ಮೇಲೆ ಈ ಒಂದು ದೊಡ್ಡ ಭಾರವನ್ನು ಇವತ್ತು ಹೊರಿಸ್ತಾ ಇರ್ತಕ್ಕಂಥದ್ದು. ಇದನ್ನು ಭಾಳ ಉಗ್ರವಾಗಿ ಇವತ್ತು ಒಂದು ಹೋರಾಟವನ್ನು ಮಾಡಿ ಇದನ್ನು ಭಾಳ ಖಂಡಿಸ್ತೇವೆ ನಾವು. ಇವತ್ತು ಜನಸಾಮಾನ್ಯರಿಗೆ ಈ ರೀತಿಯಾದಂಥ ಒಂದು ಒತ್ತಡದ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಜನರ ಮೇಲೆ ಇಷ್ಟು ಏರಿಕೆಯನ್ನು ಆಗ್ತಾ ಇರ್ತಕ್ಕಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನತಾದಳ ಪಕ್ಷ ಹೋರಾಟ ಮಾಡ್ತೇವೆ. ನೋಡಿ, ಒಂದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಯಾವಾಗ ಚುನಾವಣೆ ಫಲಿತಾಂಶ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಒಂದು ಗೆಲುವಿಗೆ ರಾಜ್ಯದ ಜನತೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರುಗಳು ಒಂದು ಮಾತು ಹೇಳ್ತಾರೆ, ಬಹುಶಃ ಈ ಗ್ಯಾರಂಟಿಗಳು ವರ್ಕ್ ಆಗಿಲ್ಲ ಅನಿಸುತ್ತೆ, ಈ ಗ್ಯಾರಂಟಿಗಳನ್ನ ಕೂಡಲೇ ರದ್ದು ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾರೆ. ಹಾಗಾಗಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ಕಾಂಗ್ರೆಸ್ನವ್ರಿಗೆ,
ಜನಸಾಮಾನ್ಯರು ಯಾರು ಕೂಡ ನಿಮ್ಮ ಗ್ಯಾರಂಟಿಗಳನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ. ಜನರಿಗೆ ಸ್ವಾಭಿಮಾನದಿಂದ ಯಾವತ್ತೂ ಯಾರ ಮೇಲೂ ಕೂಡ ಅವರು ಒಂದು ಸ್ವಾವಲಂಬಕವಾಗಿ ಒಂದು ಜೀವನ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರಗಳು ಅವ್ರಿಗೆ ಹೆಚ್ಚಾಗಿ ಪ್ರೋತ್ಸಾಹ ಕೊಡಬೇಕು ಹೊರತುಪಡಿಸಿ ಈ ರೀತಿ ಗ್ಯಾರಂಟಿಗಳನ್ನ ನಂಬ್ಕೊಂಡು ನಮ್ಮ ರಾಜ್ಯದ ಜನತೆ ಎಂದು ಕೂಡ ಅವ್ರು ಕೇಳಿದಂಥದ್ದಲ್ಲ. ಈ ಪೊಳ್ಳು ಟೊಳ್ಳು ಗ್ಯಾರಂಟಿಗಳು ಕೊಟ್ಟಂಥದ್ದು ಕಾಂಗ್ರೆಸ್ನವರು. ಹಾಗಾಗಿ ಈಗ ಮತ್ತೆ ಗ್ಯಾರಂಟಿಗಳನ್ನ ರದ್ದು ಮಾಡ್ತೀವಿ, ಜನ ನಮಗೆ ಮತ ನೀಡಲಿಲ್ಲ ಅಂತಕ್ಕಂಥದ್ದಾದರೆ ಅವ್ರ ಮನಸ್ಥಿತಿ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.